ಗಾಯ್ಸ್ ವಾಟ್ಸಪ್ ನಾನು ಚಿತಾನಂದ್ ವೆಲ್ಕಮ್ ಟು ಅನ್ ಅಕಾಡೆಮಿ ಓಕೆ ಗಾಯ್ಸ್ ನಾವತ್ತು ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಕುರಿತಾಗಿ ಮಾತಾಡೋಣ ಇನ್ನು ಮುಂದೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಉಚಿತವಾಗಿ ಸಿಗ್ತದ ಎಸ್ ಹೀಗೊಂದು ಇಂಟ್ರೆಸ್ಟಿಂಗ್ ವಿಚಾರ ನಿನ್ನೆ ರಾತ್ರಿ ಬೆಳಗ್ಗೆ ಬಂದಿದೆ $0 ಕಡಿಮೆಯಾದ ಕಚ್ಚಾ ತೈಲದ ಬೆಲೆ -$37 ಬಂದು ನಿಂತಿದೆ ಓಕೆ ಏನಿದು ಅಂತೀರಾ ಲೆಟ್ಸ್ ಸ್ಟಾರ್ಟ್ ಓಕೆ ಗೈಸ್ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಲೈವಲ್ಲಿ ಕ್ಲಾಸ್ ಮಾಡ್ತೀನಿ ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವ್ ಅಂತಕ್ಕಂಥ ಒಂದು ರೆಫರಲ್ ಕೋಡನ್ನು ಬಳಸಿದ್ರಿ ಅಂತಂದರೆ ಎಲ್ಲ ಸೀರೀಸ್ಗಳ ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ ಆಮೇಲೆ ಕೇಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ ಗೈಸ್ ಎಲ್ಲರೂ ಈ ಸದುಪಯೋಗ ಪಡ್ಕೊಳ್ರಿ ಎಲ್ಲ ಲಾಕ್ಡೌನ್ ಇರೋದ್ರಿಂದ ಮನೆಯಲ್ಲಿ ಇರ್ತೀರಿ ಎಲ್ಲರೂ ಈ ಒಂದು ಸದುಪಯೋಗ ಪಡ್ಕೊಳ್ರಿ ಮತ್ತು ಮುಖ್ಯವಾಗಿ ಕರ್ನಾಟಕ FDA ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಿದೆ ಫ್ರೀಯಾಗಿ April 19 ಈಗಾಗಲೇ ಆಗಿದೆ April 26 Paper 1 ಮುಂಜಾನೆ 10 Paper 2 2:30 ಮತ್ತು ಡಿಸ್ಕಷನ್ ಸಾಯಂಕಾಲ 6 ಗಂಟೆಯಿಂದ 8:30 ಇರ್ತದೆ ಓಕೆ ಇದು ಬಹಳ ಉಪಯುಕ್ತ ಆದಂಥ ಒಂದು ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇದೆ ನಿಮಗೆಲ್ಲರಿಗೂ ಬಹಳ ಉಪಯೋಗ ಆಗ್ತದೆ ಅದಕ್ಕಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಇದರೊಂದು ಲಿಂಕ್ ಇದೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎನ್ರೋಲ್ ಆಗ್ತೀರಿ ಅದಕ್ಕೆ ಓಕೆ ಇದರ ಜೊತೆ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಇರ್ತದೆ ಓಕೆ ಆಲ್ ದ ವೆರಿ ಬೆಸ್ಟ್ ಗಾಯ್ಸ್ ಓಕೆ ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ರಿ ಪ್ಲೀಸ್ ಎನ್ರೋಲ್ ಆಗಿರಿ ಓಕೆ ನಿಮ್ಗೆ ಗೊತ್ತು ನಮ್ಮ ಅಕಾಡೆಮಿ ಭಾರತಾತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ನಮ್ಮಲ್ಲಿ ಟಾಪ್ ಎಜುಕೇಟರ್ಸ್ ಎಲ್ಲರೂ ಟಾಪ್ ಎಜುಕೇಟರ್ಸ್ ಎಲ್ಲರೂ ನಿಮಗೆ ಎಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೀವು ಅವ್ರ ಜೊತೆ ಕಲಿಬಹುದು ಆಮೇಲೆ ಇದು ನಮ್ಮ ಟೀಮ್ ನಮ್ಮ ಅನ್ಅಕಾಡೆಮಿ ಟೀಮ್ದು ಎಲ್ಲರೂ ಟಾಪ್ ಎಜುಕೇಟರ್ಸ್ ಎಲ್ಲರಿಂದ ನೀವು ಮಾಹಿತಿಯನ್ನು ಬಹಳ ಚೆನ್ನಾಗಿ ಕಲಿತೀರಿ ಓಕೆ ಇನ್ನೊಂದು ಮುಖ್ಯವಾದ ವಿಚಾರ ಪ್ರತಿ ರವಿವಾರ ಸಾಯಂಕಾಲ 5-7 KS ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಸೀರೀಸ್ ಇರ್ತದೆ ಪ್ಲೀಸ್ ಇದನ್ನು ಸದುಪಯೋಗ ಪಡ್ಕೊಳ್ರಿ ನೀವೆಲ್ಲ ಓಕೆ ಎಲ್ಲ ಕಷ್ಟಪಟ್ಟು ಕ್ವಶನ್ ಪೇಪರನ್ನು ರೆಡಿ ಮಾಡಿ ನಿಮಗೆಲ್ಲ ಈಸಿ ಆಗುವಂತೆ ಮಾಡಿಕೊಡ್ತಾ ಇದ್ದೀವಿ ಅದಕ್ಕಾಗಿ ಎವ್ರಿ ಸಂಡೇ ಮಿಸ್ ಮಾಡಬೇಡಿ ಓಕೆ ಎಸ್ ನಂದು ಕೂಡ ಯೂಟ್ಯೂಬ್ ಸೆಷನ್ಸ್ ಇರ್ತದೆ ಪ್ರತಿದಿನ ನೀವು ಅದನ್ನು ವಾಚ್ ಮಾಡ್ಬೋದು ಆಮೇಲೆ ನಮ್ಮ ಫ್ಯಾಕಲ್ಟಿ ಎಲ್ಲರೂ ಕೂಡ ಎಲ್ಲ ಪ್ರತಿಯೊಂದು ಎಕ್ಸಾಮ್ಗೆ ಬೇಕಾಗತಕ್ಕಂತಹ ಪ್ರತಿಯೊಂದು ವಿಷಯದ ಒಂದು ಮಾಕ್ ಟೆಸ್ಟ್ಗಳನ್ನ ರೆಡಿ ಮಾಡಿಟ್ಟಿದ್ದಾರೆ ಪ್ಲೇಲಿಸ್ಟ್ ಇರ್ತದೆ ಆ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋದು ಇದು ನಮ್ಮ ಟೀಮ್ನವ್ರು ಮಾಡಿದ್ದಾರೆ ಓಕೆ ಹೋಗಿ ನೀವು ಅಲ್ಲಿ ಎನ್ರೋಲ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಓಕೆ ಎಸ್ ಇನ್ನು ಪ್ಲಸ್ ಸಬ್ಸ್ಕ್ರಿಪ್ಷನ್ ಬೇಕಾದರೆ ಇಲ್ಲಿ ನಿಮ್ಗೆ ಇದೆ 1 ಮಂತ್ 3 ಮಂತ್ 6 ಮಂತ್ 12 ಮಂತ್ 24 ಮಂತ್ ಆಮೇಲೆ 1 ಮಂತ್ 1400 3 ಮಂತ್ 1167 ಆಮೇಲೆ 3 ಮಂತ್ಗೆ 3500 ಇದೆ ಇಲ್ಲಿ ನೋಡ್ಬೋದು ಆಮೇಲೆ 6 ಮಂತ್ದು ಪರ್ ಮಂತ್ 933 ಇದೆ ಓಕೆ 6 ಮಂತ್ 5600 12 ಮಂತ್ 583 ಪರ್ ಮಂತ್ ನೀವು ತೊಗೊಳ್ಬೋದು 12 ಮಂತ್ಗೆ 7000 ಆಮೇಲೆ 24 ಮಂತ್ದು ಇದೆ ನೀವು ಇದನ್ನು ಸಬ್ಸ್ಕ್ರಿಪ್ಷನ್ ಪಡ್ಕೋಬೋದು ಆಮೇಲೆ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ ಪಡ್ಕೋಬೇಕಾದ್ರೆ ನನ್ನ ಒಂದು ರೆಫರಲ್ ಕೋಡ್ ಚಿದು ಸರ್ ಲೈವ್ ಚಿದು ಸರ್ ಲೈವನ್ನು ಹಾಕಿದ್ರಿ ಅಂತಂದರೆ ನಿಮಗೆ ಅಲ್ಲಿ 10% ಡಿಸ್ಕೌಂಟ್ ಸಿಗ್ತದೆ ಓಕೆ 10% ಡಿಸ್ಕೌಂಟ್ ಇದರ ಸದುಪಯೋಗನ ಪಡ್ಕೊಳ್ರಿ ಓಕೆ ಇನ್ನು ನಂದು ಟೆಲಿಗ್ರಾಮ್ ಚಾನೆಲ್ ಇದೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಅಲ್ಲಿ ಕೂಡ ಕರೆಂಟ್ ಪರ್ಸನ್ ನಾನು ಹಾಕ್ತಾ ಇರ್ತೀನಿ ಆಮೇಲೆ ನನ್ನ ರೆಫರಲ್ ಕೋಡನ್ನು ಬಳಸಿ ಓಕೆ ಲೆಟ್ಸ್ ವಿಷಯವನ್ನು ಶುರು ಮಾಡೋಣ ಓಕೆ ಬಿಗ್ ಬ್ರೇಕಿಂಗ್ ಏನಿದು ಆಯಿಲ್ ಪ್ರೈಸ್ ಕ್ರ್ಯಾಶಸ್ ಟು ಬಿಲೋ 04 ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ನೋಡ್ರಿ ಆಯಿಲ್ ಪ್ರೈಸ್ ಕ್ರ್ಯಾಶಸ್ ಟು ಬಿಲೋ 0 ಬಿಲೋ ಬಿಲೋ ಆಯಿಲ್ ಪ್ರೈಸಸ್ ಆರ್ ನೌ ನೆಗೆಟಿವ್ ನೆಗೆಟಿವ್ ನೋಡ್ರಿ ನೆಗೆಟಿವ್ ಬಿಕಾಸ್ ಆಫ್ ಓಲ್ಡ್ ರನ್ನಿಂಗ್ ಔಟ್ ಆಫ್ ಸ್ಟೋರೇಜ್ ಏನಿದ್ರ ಅರ್ಥ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಕಾಣ್ತಾ ಇದೆ ಟೋಟಲ್ ಕೆಳಗೆ ಬಂದು ಮೈನಸ್ ನಿನ್ನೆ ರಾತ್ರಿ ಅಂತೂ -37 ಮೆನ್ಷನ್ ಆಗಿದೆ -37 ಯಾಕೆ ಹೀಗೆ ಆಗ್ತಾಯಿದೆ ಒಂದು ವಿಚಾರ ನೋಡೋದಾಯ್ತು ಅಂದರೆ ಎಲ್ಲರ ಮನಸ್ಸಿನಲ್ಲಿ ಬರೋದು ಕೊರೋನಾ ಎಸ್ ಏನೆಲ್ಲ ಮಾಡ್ತಾ ಇಲ್ಲ ಕೊರೋನಾ ನಿಮಗೆಲ್ಲರಿಗೂ ಗೊತ್ತೇ ಇದೆ ಓಕೆ ಇನ್ನೊಂದು ರನ್ನಿಂಗ್ ಔಟ್ ಆಫ್ ಸ್ಟೋರೇಜ್ ಏನಿದು ರನ್ನಿಂಗ್ ಔಟ್ ಆಫ್ ಸ್ಟೋರೇಜ್ ರನ್ನಿಂಗ್ ಔಟ್ ಆಫ್ ಸ್ಟೋರೇಜ್ ಇಲ್ಲಿ ಎರಡು ವಿಚಾರ ಬರ್ತದೆ ಕೊರೋನಾ ಆಯಿತು ರನ್ನಿಂಗ್ ಔಟ್ ಆಫ್ ಸ್ಟೋರೇಜ್ ಅನ್ನೋದು ಈ ಕೊರೋನಾ ಅಂತೂ ಏನು ಒಂದು ಯಾರೂ ಈಗ ಈ ಸದ್ಯಕ್ಕಂತೂ ಯಾರು ಏನು ಟ್ರಾನ್ಸ್ಪೋರ್ಟೇಷನ್ ಬಳಸ್ತಾ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಯಾರು ಬಳಸ್ತಾ ಇಲ್ಲ ಆಮೇಲೆ ಏರ್ವೇಸ್ ಎಲ್ಲ ಬಂದಾಗಿವೆ ಏರ್ವೇಸ್ ಎಲ್ಲ ಬಂದಾಗಿವೆ ಮುಖ್ಯವಾಗಿ ಬಳಸ್ತಕ್ಕಂಥ ಕ್ರೂಡ್ ಆಯಿಲ್ ಹಾಗೆ ಉತ್ಪಾದನೆ ಆಗ್ತಾನೇ ಇದೆ
ಯಾರೂ ಬಳಸ್ತಾ ಇಲ್ಲ, ಬರೀ ಉತ್ಪಾದನೆ ಆಗ್ತಾ ಹೋಗ್ತಾ ಇದೆ ಅಂತಂದರೆ ಅದನ್ನೆಲ್ಲ ಮಾಡಿದ್ದನ್ನು ಕೂಡಿಡೋದಾದ್ರೂ ಇಲ್ಲಿ. ಈಗ ನೋಡ್ರಿ, ಈಗ ಆಯಿಲ್ ಇದೆ, ಈಗೆಲ್ಲ ಇಡೀ ಜಗತ್ತೇ ಏನಾಗಿದೆ, ಸೆಟ್ ಡೌನ್ ಆಗಿದೆ, ಇಡೀ ಜಗತ್ತೇ ಸೆಟ್ ಡೌನ್ ಆಗಿದೆ. ಈ ಸೆಡ್ ಆಗಿರೋದರಲ್ಲಿ ಕೆಲವೊಂದು ದೇಶಗಳು ತಾಮುಂದು ಅಂಥೇಳಿ ಈ ಆಯಿಲನ್ನು ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡಿವೆ. ಅವರ ಒಂದು ಕಾಂಪಿಟೇಷನಲ್ಲಿ ಆಯಿಲನ್ನು ತಯಾರು ಮಾಡಿ ಈಗ ಹೆಚ್ಚಿನ ಆಯಿಲ್ ತಯಾರಾಗಿದೆ. ಬಟ್ ಅದನ್ನು ಎಲ್ಲಿ ಸ್ಟೋರ್ ಮಾಡಿ ಇಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ಎಲ್ಲ ರೆಡಿ ಇದೆ, ಸ್ಟೋರ್ ಮಾಡಿ ಇಡೋದಲ್ಲ ಗೊತ್ತಾದರೆ ಸ್ಟೋರ್ ಮಾಡಿ ಇಡೋಕ್ಕಾಗ್ತಿಲ್ಲ ಅಂತಂದರೆ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋದೆ ಆಗಿದ್ದು ಅದೇ. ಇಲ್ಲಿ ನೋಡಿರಿ, ಆಯಿಲ್ ಪ್ರೈಸ್ ಈಸ್ ಕರೆಂಟ್ಲಿ $0.05 ಪರ್ ಬ್ಯಾರಲ್. ಏನಿದು ಬ್ಯಾರಲ್? ಒಂದು ಬ್ಯಾರಲ್ನಲ್ಲಿ 8 ಲೀಟರ್ ಇರ್ತದೆ. ಅಂಕಿಅಂಶಗಳ ಪ್ರಕಾರ ಒಂದು ಬ್ಯಾರಲ್ನಲ್ಲಿ 119 ಲೀಟರ್ ಕ್ರೂಡ್ ಆಯಿಲ್ ಇರ್ತದೆ. ಓಕೆ, ಇದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಮಾತಾಡೋಣ. ಇನ್ ನೆಕ್ಸ್ಟ್, WTI ಕ್ರೂಡ್ ಆಯಿಲ್ ಈಸ್ ನೌ ಟ್ರೇಡಿಂಗ್ ಎಟ್ -$6.75 ಪರ್ ಬ್ಯಾರಲ್, ಒಂದು ಬ್ಯಾರಲ್ಗೆ ಅಷ್ಟು. ಓಕೆ, ಇನ್ನು ಮೊದಲು ಯಾವ ರೀತಿ ಇತ್ತು, ಹಿಸ್ಟ್ರಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾನು ಕ್ಲಿಯರಾಗಿ ಇದ್ರ ಬಗ್ಗೆ ಎಲ್ಲ ನೋಡೋಣ. ಜಸ್ಟ್ ಕೊನೆವರೆಗೂ ನೋಡಿ ಕ್ಲಿಯರಾಗಿ. ಓಕೆ, ಇಲ್ಲಿ WTI ಕ್ರೂಡ್ ಆಯಿಲ್ ಪ್ಲಂಜಸ್ ಬೈ ಓವರ್ 130% ಟು ಟ್ರೇಡ್ ಎಟ್ -$6.75 ಪರ್ ಬ್ಯಾರಲ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಇಡೀ ಹಿಸ್ಟ್ರಿ ಒಳಗೇ ಮೊದಲಿಂದೂ ಇಲ್ಲಿವರೆಗೆ ಈ ರೀತಿ ಆಗಿದ ಯಾವುದೇ ಉದಾಹರಣೆಗಳೇ ಇಲ್ಲ. ಆ ಮಟ್ಟಿಗಿನ ದೊಡ್ಡ ಎಫೆಕ್ಟನ್ನು ಈ ಕ್ರೂಡ್ ಆಯಿಲ್ ಈಗ ಉಂಟು ಮಾಡಿದೆ. ಓಕೆ, ಇಲ್ಲಿ ನೋಡ್ತಾ ಇದ್ರೆ ಏನಿದು ಕ್ರೂಡ್ ಆಯಿಲ್, ಇದರಲ್ಲಿ ವಿಧಗಳು ಬರ್ತವೆ. ಕ್ಲಿಯರಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಬಂದರೆ ಫಸ್ಟ್ ಒನ್ ಕ್ರೂಡ್ ಆಯಿಲ್, ಇದರಲ್ಲಿ 4 ರೀತಿಯ ವಿಧಗಳು ಬರ್ತದೆ. 4 ರೀತಿದ್ದು ಏನೇನು? ಫಸ್ಟ್ ಒನ್ ವೆರಿ ಲೈಟ್ ಆಯಿಲ್. ಆಮೇಲೆ ಸೆಕೆಂಡ್ ಒನ್ ಲೈಟ್ ಆಯಿಲ್. ಆಮೇಲೆ ಥರ್ಡ್ ಒನ್ ಮೀಡಿಯಂ ಆಯಿಲ್. ಆಮೇಲೆ ಫೋರ್ತ್ ಒನ್ ಹೆವಿ ಫ್ಯೂಲ್ ಆಯಿಲ್. ಇಲ್ಲಿ ನೋಡ್ರಿ, ವೆರಿ ಲೈಟ್ ಆಯಿಲ್ ಅಂತಂದರೆ ಏನು, ಇದನ್ನು ನಾವು ಜೆಟ್ ಫ್ಯೂಲ್ನಲ್ಲಿ ಬಳಸ್ತೀವಿ. ಆಮೇಲೆ ಇದು ಅತ್ಯಂತ ವೇಗವಾಗಿ ಇವ್ಯಾಪೊರೇಟ್ ಆಗಿ ಹೋಗಿಬಿಡುತ್ತೆ. ಆಮೇಲೆ ಈ ಲೈಟ್ ಆಯಿಲ್ ಏನು, ಲೆಸ್ ಇವ್ಯಾಪೊರೇಟ್, ಇದು ಅತ್ಯಂತ ವೇಗವಾಗಿ ಇವ್ಯಾಪೊರೇಟ್ ಆಗುವುದಿಲ್ಲ. ಸ್ವಲ್ಪ ಇದೇನಾಗಿರುತ್ತೆ, ಟಾಕ್ಸಿಕ್ ಇರ್ತದೆ, ಸ್ವಲ್ಪ ವಿಷದಿಂದ ಕೊಡುತ್ತೆ, ಮಾಡರೇಟ್ ಟಾಕ್ಸಿಕ್ ಇರುತ್ತೆ. ಇನ್ನು ಮೀಡಿಯಂ ಆಯಿಲ್ ಏನಿದೆನೋ, ಈ ಮೀಡಿಯಂ ಆಯಿಲ್ ಇದು ಪಕ್ಕ ಕ್ರೂಡ್ ಆಯಿಲ್, ಇದು ಪಕ್ಕ ಕ್ರೂಡ್ ಆಯಿಲ್. ಓಕೆ, ಇನ್ನು ಹೆವಿ ಫ್ಯೂಲ್ ಆಯಿಲ್ ಅಂತ ಬರ್ತದೆ, ಇವು ಮೋರ್ ಟಾಕ್ಸಿಸಿಟಿಯನ್ನು ಹೊಂದಿರ್ತವೆ. ಇದರ ಇವ್ಯಾಪರೇಷನ್ ಬಹಳ ಕಡಿಮೆ ಇರ್ತದೆ, ಲಿಟಲ್ ಇವ್ಯಾಪರೇಷನ್. ಓಕೆ, ವೆರಿ ಲೈಟ್ ಆಯಿಲ್, ಲೈಟ್ ಆಯಿಲ್, ಮೀಡಿಯಂ ಆಯಿಲ್, ಹೆವಿ ಫ್ಯೂಲ್ ಆಯಿಲ್. ಇದು ವೆರಿ ಲೈಟ್ ಆಯಿಲ್ ಏನ್ಮಾಡ್ತದೆ, ಜೆಟ್ನಲ್ಲಿ ಬಳಸ್ತೀವಿ, ಗ್ಯಾಸೋಲಿನ್ ಕೆರೋಸಿನ್ ಟೈಪ್ ಇದು. ಇದೇನಂತೆ ಅತ್ಯಂತ ವೇಗವಾಗಿ ಆವಿಯಾಗಿ ಹೋಗ್ಬಿಡ್ತದೆ. ಆಮೇಲೆ ಲೈಟ್ ಆಯಿಲ್ ಸ್ವಲ್ಪ ಇದು ಟಾಕ್ಸಿಕ್. ಓಕೆ, ಇನ್ನು ಮೀಡಿಯಂ ಆಯಿಲ್ ಇದು ಆ್ಯಕ್ಚುಲಿ ಇದು ಕ್ರೂಡ್ ಆಯಿಲ್. ಓಕೆ, ಇನ್ನು ಹೆವಿ ಫ್ಯೂಲ್ ಆಯಿಲ್ ಇದನ್ನು ಇದು ಮೋರ್ ಟಾಕ್ಸಿಕ್ ಆಗಿದ್ದು ಲಿಟಲ್ ಇವ್ಯಾಪೊರೇಷನನ್ನು ಹೊಂದಿರ್ತದೆ. ಹಾಗಾದರೆ ಇನ್ನು ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ಈ ಆಯಿಲ್ ತೆಗಿತಾರಲ್ಲ, ಆಯಿಲ್ ತೆಗೆದು ಏನು ಮಾಡ್ತಾರೆ, ಮತ್ತು ರಿಫೈನರಿ ಮಾಡ್ತಾರೆ. ಆಯಿಲ್ ಅಷ್ಟೇ ಅಲ್ಲ, ಈ ಆಯಿಲನ್ನು ಕ್ರೂಡ್ ಆಯಿಲನ್ನು ತೊಗೊಂಡು ನಾವು ಜಸ್ಟ್ ಹಾಗೆ ಡೈರೆಕ್ಟಾಗಿ ಬಳಸ್ಕೊಳ್ಳ ಏನು ಮಾಡ್ತೀವಿ, ರಿಫೈನ್ ಮಾಡ್ತೀವಿ. ಓಕೆ, ರಿಫೈನ್ ಮಾಡ್ಕೊಂಡು ಅಂದರೆ ಕಚ್ಚಾ ತೈಲ ಇರ್ತದೆ, ಕಚ್ಚಾ ತೈಲವನ್ನು ತೆಗೆದು ಅದನ್ನು ಪಕ್ಕ ತೈಲವನ್ನಾಗಿ ಮಾಡ್ತೀವಿ, ಅಂದರೆ ನಮಗೆ ಯೂಸ್ ಆಗುವ ರೀತಿ. ಓಕೆ, ಅದನ್ನು ಪೆಟ್ರೋಲ್ ಆಗಿರ್ಬೋದು, ಆಮೇಲೆ ಡಿಸೈಲ್ ಆಗಿರ್ಬೋದು, ಆಮೇಲೆ ಜೆಟ್ ಫ್ಯೂಲ್ ಆಗಿರ್ಬೋದು, ಹೀಗೆ ವಿವಿಧ ರೀತಿಯಾಗಿ ನಾವು ಏನು ಮಾಡ್ತೀವಿ, ಬಳಸ್ಕೊಳ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾಯಿತು ಅಂದರೆ ಇಲ್ಲಿ ಮುಖ್ಯವಾಗಿ ಗಮನಿಸಿ, WTI
ಬ್ರೆಂಟ್ ಆಮೇಲೆ ದುಬೈ ಅಂತ ಬರ್ತದೆ. ಏನಿದು ನಿಮಗೆ ಡೌಟ್ ಬರ್ತಿರ್ಬೋದು, ಇಲ್ಲಿ WTI ಅಂತಂದರೆ, WTI ಅಂತಂದರೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್, ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್, ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್. ಓಕೆ, ಇದು ಹೈಯೆಸ್ಟ್ ಕ್ವಾಲಿಟಿ ಆಫ್ ಕ್ರೂಡ್ ಆಯಿಲ್, ಇದು ಎಲ್ಲಿ ಸಿಗ್ತಕ್ಕಂಥ ಆಯಿಲ್, ಹೈಯೆಸ್ಟ್ ಕ್ವಾಲಿಟಿ ಆಫ್ ಕ್ರೂಡ್ ಆಯಿಲ್, ಹೈಯೆಸ್ಟ್ ಕ್ವಾಲಿಟಿ ಆಫ್ ಕ್ರೂಡ್ ಆಯಿಲ್ ಇದು ನಮಗೆ ಸಿಗ್ತದೆ, ಅತ್ಯಂತ ಹೆಚ್ಚಿನ ಗುಣಮಟ್ಟದ ಕ್ರೂಡ್ ಆಯಿಲ್ ಇದು. ಬಟ್ ನಾವು ಇಲ್ಲಿ WTIದಿಂದ ಕ್ರೂಡ್ ಆಯಿಲ್ ತೊಗೊಳಂಗಿಲ್ಲ, ನಾವು ತೊಗೊಳ್ಳೋದು ಬ್ರೆಂಟ್ದಿಂದ, ನಾವು ಇಂಡಿಯಾ ತೊಗೊಳ್ಳೋದು ಎಲ್ಲಿಂದ, ಬ್ರೆಂಟ್ದಿಂದ. ಓಕೆ, ಗೊತ್ತಿರಲಿ, WTI ಕೂಡ ಏನು ಮಾಡ್ತಾರೆ, ಕ್ರೂಡ್ ಆಯಿಲನ್ನು ಪ್ರೊಡ್ಯೂಸ್ ಮಾಡ್ತದೆ, ಅತ್ಯಂತ ಹೈಯೆಸ್ಟ್ ಕ್ವಾಲಿಟಿ ಆಯಿಲ್ ಇರ್ತದೆ. ಇನ್ನು ಬ್ರೆಂಟ್ ಇಲ್ಲಿಂದ ನಾವು ಇಂಡಿಯಾದವ್ರು, ಬ್ರೆಂಟ್ದಿಂದ ನಾವು ಇಂಡಿಯಾದವ್ರು ಹೋಗ್ತೀವಿ. ಆಮೇಲೆ ಇನ್ನೊಂದು ಬರ್ತದೆ ಒಪೆಕ್ ಬಾಸ್ಕೆಟ್ ಅಂತ ಹೇಳಿ ಬರ್ತದೆ, ಒಪೆಕ್ ಬಾಸ್ಕೆಟ್. ಇದನ್ನು 7 ದೇಶಗಳು ಕೂಡಿ ಮಾಡ್ತವೆ. ಓಕೆ, ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಓಕೆ, ಈ ನೆಕ್ಸ್ಟ್ ಸದ್ಯದ ವಿಚಾರಕ್ಕೆ ಬರೋಣ. ಸದ್ಯದ ವಿಚಾರ ಏನು, ಈ ಸದ್ಯಕ್ಕೆ ಕ್ರೂಡ್ ಆಯಿಲ್ನ ಬೆಲೆ ಪಾತಾಳ ಇಳಿದ್ಬಿಟ್ಟಿದೆ. ಓಕೆ, ಹೀಗೇಕೆ ಆಯಿತು, ಇದು ಯಾವ ರೀತಿಯಾಗಿ ಪರಿಣಾಮ ಬೀರ್ತದೆ ನಮ್ಮ ಭಾರತದ ಮೇಲಾಯಿತು, ಉಳಿಕಿದೆಲ್ಲ ದೇಶಗಳ ಮೇಲೂ ಆಯಿತು. ಇಲ್ಲಿ ನೋಡ್ರಿ, ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಅಂತಂದರೆ 119 ಲೀಟ್ರ್ ಅಂತೇಳಿ ಹೇಳಿದೆ ನಾನು. ಓಕೆ, 119 ಲೀಟ್ರ್. ಹಾಗಾದರೆ ಇದನ್ನು ಬಳಸ್ತಕ್ಕಂಥ ಪ್ರಮಾಣ ಎಷ್ಟಿತ್ತು ಅಂತಂದರೆ, ಈ ಕೊರೋನಾ ಇಶ್ಯೂ ಆಗೋಕ್ಕಿಂತ ಮುಂಚೆ, ಬಿಫೋರ್ ಕೊರೋನಾ, ಇದರ ಪರ್ಸೆಂಟೇಜ್ ಎಷ್ಟಿತ್ತು ಅಂತಂದರೆ 100 ಮಿಲಿಯನ್ ಬ್ಯಾರಲ್ನ ಪರ್ ಡೇ ಬೆಳೆಸಿದ್ವಿ. 100 ಮಿಲಿಯನ್ ಬ್ಯಾರಲ್ ಪರ್ ಡೇ. ಓಕೆ, ಈಗ ಸದ್ಯದ ಪರಿಸ್ಥಿತಿಯ ನೋಡಿದ್ರೆ, ಬಿಕಾಸ್ ಆಫ್ COVID-19 ಇದರ ಸದ್ಯದ ಪರಿಸ್ಥಿತಿ ನೋಡೋದಾಯಿತು ಅಂತಂದರೆ, ಕೇವಲ 10 ಮಿಲಿಯನ್ ಪರ್ ಡೇ ಈಗ ಬಳಕೆ ಆಗ್ತಾ ಇದೆ. 10 ಮಿಲಿಯನ್ ಪರ್ ಡೇ, 10 ಮಿಲಿಯನ್ ಬ್ಯಾರಲ್ ಪರ್ ಡೇ. ಇದು ವಿಚಾರ ನಾನು ಹೇಳ್ತಾ ಇರೋದು ಏಪ್ರಿಲ್ ತಿಂಗಳದು, ಏಪ್ರಿಲ್ 2020 ವಿಚಾರವನ್ನು, ಈ ನಿನ್ನೆ ವಿಚಾರವನ್ನು ಇವತ್ತು ಮಾತಾಡ್ತಾ ಇದ್ದೀನಿ ನಾನು. ಓಕೆ, ಐ ಹೋಪ್. ಯಾಕೆ ಹೀಗಾಯಿತು, ಈ COVID-19ದಿಂದ ಎಲ್ಲ ಕಡೆ ಲಾಕ್ಡೌನ್ ಆಗಿರೋ ಕಾರಣಕ್ಕಾಗಿ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಇದೆ. ಏನಾಗ್ತಾ ಇದೆ, ಕನ್ಸಂಪ್ಷನ್ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ. ಓಕೆ, ಗ್ಲೋಬಲಿ 30% ಕಡಿಮೆ ಇದೆ, ಗ್ಲೋಬಲಿ 30%. ಈಗ ಎಲ್ಲ ತಯಾರು ಮಾಡಿ ಇಡೋದಾಯಿತು, ಬಳಸೋದೆ ಯಾವಾಗ. ಮತ್ತು ಇನ್ನೊಂದು ಮುಖ್ಯ ವಿಚಾರ ಹೇಳಬೇಕು ಅಂತೇಳಿದ್ರೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ಕ್ರೂಡ್ ಆಯಿಲ್ ತಯಾರು ಮಾಡತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ಅಮೇರಿಕ ಇತ್ತೀಚೆಗೆ ಮೊದಲ ಸ್ಥಾನದಲ್ಲಿ ನಿಂತಿದೆ. ಕ್ರೂಡ್ ಆಯಿಲ್ ಪ್ರೊಡ್ಯೂಸ್ ಮಾಡೋದ್ರೊಳಗೆ ಅಮೇರಿಕ ಈಸ್ ಇನ್ ಫಸ್ಟ್ ಪ್ಲೇಸ್. ಓಕೆ, ಇನ್ನು ಸೆಕೆಂಡ್ ಪ್ಲೇಸ್ನಲ್ಲಿ ಬರ್ತದೆ ಸೌದಿ ಅರೇಬಿಯಾ. ಇನ್ನು ಥರ್ಡ್ ಪ್ಲೇಸ್ನಲ್ಲಿ ಬರೋದು ರಷ್ಯಾ. ಈಗ ಅಮೇರಿಕ ಸುಮ್ಮನೆ ಇತ್ತು, ಬಟ್ ಈ ಏನು COVID-19 ಇಶ್ಯೂ ಆಗಲಿಕ್ಕೆ ಶುರು ಆಯಿತು, ಆವಾಗ ಸೌದಿ ಅರೇಬಿಯಾ ಮತ್ತು ರಷ್ಯಾದ ಮಧ್ಯೆ ಸ್ವಲ್ಪ ಕಾಂಪಿಟೇಷನ್ ಬಿತ್ತು. ಇಲ್ಲ, ಸೌದಿ ಅರೇಬಿಯಾದವರು ಈಗ ನಾವು ಸುಮ್ಮನೆ ಇದ್ದರೆ, COVID-19 ಸಲುವಾಗಿ ನಾವು ಸುಮ್ಮನೆ ಇದ್ದರೆ, ಸೌದಿ ಅರೇಬಿಯಾದವರು ಹೆಚ್ಚಿಗೆ ಏನು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ, ಇದು ನಮಗೆ ಇಫೆಕ್ಟ್ ಆಗುತ್ತೆ ಅಂಥೇಳಿ ರಷ್ಯಾದವರು ಶುರು ಮಾಡಿದ್ರು. ರಷ್ಯಾದವರು ಶುರು ಮಾಡೋದಕ್ಕೆ ಮತ್ತು ಸೌದಿ ಅರೇಬಿಯಾ. ಹೀಗೆ ಇಬ್ಬರು ಮಧ್ಯೆ ಕಾಂಪಿಟೇಷನ್ ಆಗಿ ಈ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಡ್ತು. ಈ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಆಯಿತು ಅಂತಂದರೆ, ಬರೀ ಪ್ರೊಡಕ್ಷನ್ ಮಾಡೋದಲ್ಲ, ಇದನ್ನು ಸರಿಯಾಗಿ ಏನು ಮಾಡಬೇಕು, ಒಂದು ಕಡೆ ಸಂಗ್ರಹ ಮಾಡಿಡಬೇಕು. ಬಟ್ ಎಲ್ಲಿ ಅಂತೇಳಿ ಸಂಗ್ರಹ ಮಾಡ್ತೀರಿ, ಈಗ ದೊಡ್ಡ ಟ್ಯಾಂಕರ್ಗಳಿರ್ತದೆ. ಓಕೆ, ಎಲ್ಲ ಪ್ರೊಡ್ಯೂಸ್ ಮಾಡ್ತಕ್ಕಂಥ ದೇಶಗಳಲ್ಲಿ ದೊಡ್ಡ ಟ್ಯಾಂಕರ್ ಇರುತ್ತೆ, ಆ ಟ್ಯಾಂಕರ್ಗಳಲ್ಲಿ ಸಂಗ್ರಹಿಸಿಡ್ಬೋದು. ದೊಡ್ಡ ಟ್ಯಾಂಕರ್ ಇರುತ್ತೆ, ಟ್ಯಾಂಕರ್ಗಳಲ್ಲಿ ಸಂಗ್ರಹಿಸಿ ಇಡಬಹುದು. ಆಮೇಲೆ ಇನ್ನೊಂದು, ಟ್ಯಾಂಕರ್ಗಳ ಅಲ್ಲದಿದ್ದರೆ ಸಮುದ್ರದಲ್ಲಿರ್ತಕ್ಕಂತಹ ದೊಡ್ಡ ಏನು ಹಡಗುಗಳಿರ್ತಾವೋ ಆ ಹಡಗುಗಳಲ್ಲಿ ಇದನ್ನು ಸಂಗ್ರಹಿಸಿಡ್ಬೋದು, ಆಮೇಲೆ ಹಡಗುಗಳಲ್ಲಿ ಆಗಲಿಲ್ಲ ಅಂತಂದರೆ, ಈ ಪೈಪ್ ಲೈನ್ ಮುಖಾಂತರ ದೇಶದಿಂದ ದೇಶಕ್ಕೆ, ನಾವು ಈಗ ಹೆಂಗೆ ತಾಪಿ ಮಾಡಿದ್ದೀವಲ್ಲ, ತಾಪಿ ಗ್ಯಾಸ್ ಲೈನ್, ಅದೇ ರೀತಿ ದೇಶದಿಂದ ದೇಶಕ್ಕೆ ಪೈಪ್ ಲೈನ್ಗಳ ಮುಖಾಂತರ ಇದರಲ್ಲಿ ಇದನ್ನು ಕ್ರೂಡ್ ಆಯಿಲನ್ನು ಸಂಗ್ರಹಿಸಿ ಇಡಬಹುದು. ಬಟ್ ಇವೆಲ್ಲ ಈ ಟ್ಯಾಂಕರ್ ಆಯಿತು, ಈ ಯಾವುದು ನೌಕೆಗಳಾಯಿತು, ಆಮೇಲೆ ಪೈಪ್ಗಳಾಯಿತು, ಇವೆಲ್ಲ ಫುಲ್ ಆಗಿಬಿಟ್ಟಿವೆ, ಇವೆಲ್ಲ ಫುಲ್ ಆಗಿದೆ. ಆಮೇಲೆ ಹಾಗಾದರೆ ಈಗ ಸಂಗ್ರಹಿಸಿ ಇಡ್ತಿರಲಿ ನೀವು. ಓಕೆ, ಈ ರೀತಿ ಪರಿಸ್ಥಿತಿ ಆದರೆ ಸಂಗ್ರಹಿಸಿ ಇಡ್ತಿರಲಿ,
ಈಗ ನೋಡ್ರಿ, ಸದ್ಯಕ್ಕೀಗ ಹೊರಗಡೆ 160 ಮಿಲಿಯನ್ ಬ್ಯಾರಲ್ ಸ್ಟಾಕ್ ಇದೆ. 160 ಮಿಲಿಯನ್ ಬ್ಯಾರಲ್ ಈಗ ಸದ್ಯಕ್ಕೆ ಸ್ಟಾಕ್ ಇದೆ. ಈಗ ಅದು ಟ್ಯಾಂಕರ್ಸ್ಗಳಲ್ಲಿದೆ. ಓಕೆ, ಸದ್ಯಕ್ಕೆ ಸ್ಟಾಕ್ ಇದೆ. ಹಾಗಾದರೆ ಇದನ್ನು ಬಳಸೋದು ಹೇಗೆ, ಇಟ್ಟರೆ ಉಪಯೋಗ ಏನಾಗೋದು? ಓಕೆ, ಈ ರೀತಿಯೆಲ್ಲ ನಾವು ವಿಚಾರವನ್ನು ನೋಡಬೇಕಾಗ್ತದೆ. ಏನು ಮುಖ್ಯವಾಗಿ ನೋಡೋದಾಯಿತು ಅಂತಂದರೆ, ಈ ಕ್ರೂಡ್ ಆಯಿಲನ್ನು ಏನು ಮಾಡ್ತೀವಿ, ಮೊದಲು ತಕ್ಕೋತೀವಿ. ಕ್ರೂಡ್ ಆಯಿಲನ್ನು ತೆಗೆದುಕೊಂಡು ಅದನ್ನು ರಿಫೈನ್ ಮಾಡಿ ಅದನ್ನು ಮಾಡ್ತೀವಿ, ಪೆಟ್ರೋಲ್ ಅಥವಾ ಡೀಸೆಲಾಗಿ ಬಳಸ್ತೀವಿ ಅಥವಾ ಇತರೆ ಯಾವುದೇ ಇಂಧನವಾಗಿ ಬಳಸ್ತೀವಿ ಅಂತ ಹೇಳಿದೆ. ಓಕೆ, ಈಗ ಕನ್ಸಂಪ್ಷನ್ ಲೋ ಆಗಿರೋ ಕಾರಣದಿಂದಾಗಿ ರಷ್ಯಾ ಮತ್ತು ಸೌದಿ ಅರೇಬಿಯಾದ ಮಧ್ಯೆ ಫೈಟ್ ಆಗ್ತಿರೋ ಕಾರಣಕ್ಕೆ ಸ್ಟೋರೇಜ್ ಸಿಗ್ತಾ ಇಲ್ಲ. ಓಕೆ, ಈ ರೀತಿಯೆಲ್ಲ ಪರಿಸ್ಥಿತಿ ಆಗ್ತದೆ. ಇನ್ನು ಹಿಸ್ಟೋರಿಕಲ್ ವಿಚಾರ, ಈಗಂತೂ ಇದು -37 ಬಂದಿದೆ, ಅಂದರೆ $0 ಕಡಿಮೆ ಇದೆ. ಹಾಗಾದರೆ ಹಿಸ್ಟೋರಿಕಲಿ ನೋಡೋದಾಯ್ತು ಅಂದರೆ, ಹಿಸ್ಟ್ರಿಯನ್ನು ಇದ್ರ ತೆಗೆದು ನೋಡೋದಾಯ್ತು ಅಂದರೆ ಪರಿಸ್ಥಿತಿ ಹೀಗೆ ಇತ್ತಾ ಅಥವಾ ಚೇಂಜ್ ಇತ್ತಾ ಅಂತ ಹೇಳಿ ನೋಡೋದಾದರೆ, ಈಗ ನೋಡಿರಿ, $1946 ಇದ್ರದ್ದು $18 ಇತ್ತು. ಎಷ್ಟು ಅಂತಂದರೆ ಪರ್ ಬ್ಯಾರಲ್ ಒಂದು ಬ್ಯಾರಲ್ಗೆ. ಆಮೇಲೆ 1998ರಲ್ಲಿ ಗ್ಲೋಬಲ್ ರಿಸೆಷನ್ ಬರ್ತದೆ. ಓಕೆ, ಆವಾಗ ಗ್ಲೋಬಲ್ ರಿಸೆಷನ್ ಆಗ್ತದೆ. ಹಾಗೂ ಕೂಡ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ಇತ್ತು, ಹೆಚ್ಚಿಗೆ ಏನು ಕಡಿಮೆ ಆಗಿರಲಿಲ್ಲ, ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿತ್ತು. ಮತ್ತು 2008ರಲ್ಲಿ ಹೈಯೆಸ್ಟ್ ಹೋಗಿತ್ತು. 2008ರಲ್ಲಿ ಪರಿಸ್ಥಿತಿ ಏನಾಗಿತ್ತು, ಹೈಯೆಸ್ಟ್ ಹೋಗಿತ್ತು. ಆವಾಗ ಒಂದು ಬ್ಯಾರಲ್ಗೆ $147 ಇತ್ತು. $147 ಪರ್ ಬ್ಯಾರಲ್ ವಿಚಾರ ಮಾಡಿ. 1946 $18 ಇತ್ತು. 1998 ಗ್ಲೋಬಲ್ ರಿಸೆಷನ್ ಬಂದಾಗ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ. ಆದರೆ 2008ರಲ್ಲಿ ಹೈಯೆಸ್ಟ್ $147 ಪರ್ ಬ್ಯಾರಲ್ ಇತ್ತು. ಅದೇ 2016ರಲ್ಲಿ ಮತ್ತೆಷ್ಟು ಬಂತು ಅಂತಂದರೆ $36 ಪರ್ ಬ್ಯಾರಲ್ ಇತ್ತು. ಆದರೆ ಈಗ ಸದ್ಯಕ್ಕೆ 2020ಕ್ಕೆ -37 ಬರ್ತದೆ ಅಂತೇಳಿ ಯಾರೂ ಊಹಿಸಿರಲಿಕ್ಕಿಲ್ಲ. ಎಸ್, ಯಾರೇ ಆಗಲಿ, ಏನಾಗಲಿ, ಯಾರಂದು ಯಾರು ಊಹಿಸಲಿಕ್ಕೆ ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿ ನಿಜವಾಗ್ಲೂ ಕೂಡ. ಎಸ್, ಇನ್ನು ರಿಸ್ಟಾರ್ಡ್ ಎನರ್ಜಿ ಅಂಥೇಳಿ ಒಂದು ಸಂಸ್ಥೆ ಇದೆ. ರಿಸ್ಟಾರ್ಡ್, ಕ್ಲಿಯರಾಗಿ ಕೇಳ್ಕೊಡ್ರಿ, ರಿಸ್ಟಾರ್ಡ್ ಎನರ್ಜಿ. ಇದು ಹೇಳುವ ಪ್ರಕಾರ, ರಿಸ್ಟಾರ್ಡ್ ಎನರ್ಜಿ ಹೇಳುವ ಪ್ರಕಾರ, ಈಗ ಜಗತ್ತಿನಲ್ಲಿ 7.2 ಬಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಇದೆ ಅಂತೆ. ಓಕೆ, ಹಾಗಾದರೆ ಅದನ್ನು ಸ್ಟೋರ್ ಮಾಡುವುದೆಲ್ಲಿ? ಓಕೆ, ಈಗ 1.4 ಬಿಲಿಯನ್ನಷ್ಟು ಏನು ಕ್ರೂಡ್ ಆಯಿಲ್ ಇದನೋ ಅದನ್ನು ಟ್ಯಾಂಕರ್ಗಳಲ್ಲಿ ಸಂಗ್ರಹಿಸಿಡ್ಬೋದು. ಈ ಟ್ಯಾಂಕರ್ನಲ್ಲಿ ಅಷ್ಟಿದೆ, ಬಟ್ ಈ ಟೋಟಲ್ ಪರ್ಸೆಂಟ್, ಈ 6 ಬಿಲಿಯನ್ ಬ್ಯಾರಲನ್ನು ಎಲ್ಲಿ ಸಂಗ್ರಹಿಸಿಡೋದು? ಓಕೆ, ಎಸ್. ಈಗ VLCC ಅಂತ ಹೇಳಿ ಬರ್ತದೆ. VLCC ಏನು? VLCC ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್ ಅಂತ ಹೇಳಿ ಬರ್ತದೆ. ಬಟ್ ಇದನ್ನು ಕೊಂಡು ತಗೊಳ್ಳೋದು ಸದ್ಯಕ್ಕೆ ಆಗಲಾರದಂಥ ಪರಿಸ್ಥಿತಿ. ಯಾಕಂದರೆ ಇದರ ದುಡ್ಡು ಜಾಸ್ತಿ ಇರ್ತದೆ. ಓಕೆ, ಬಹಳ ಅಂದ್ರೆ ಭಾಳ ಕಷ್ಟ ಇರ್ತದೆ ಪರಿಸ್ಥಿತಿ ತಗೊಳ್ಕೊಳ್ಳೋದು. ಓಕೆ, ಅದಕ್ಕಾಗಿ ಏನು ಮಾಡಬೇಕು, ಈ VLCCನ ತೊಗೊಂಡು ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕಾಗಿ ಸದ್ಯದ ಮಟ್ಟಿಗೆ ಅದನ್ನು ನಿಲ್ಲಿಸೋದೇ ಪರಿಹಾರ, ಅದನ್ನು ಬಿಟ್ಟರೆ ಏನೂ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ವಿಚಾರವನ್ನು ನೋಡೋದಾಯಿತು ಅಂತಂದರೆ ಇನ್ನು ಭಾರತದ ವಿಚಾರಕ್ಕೆ ಬರೋಣ ಸ್ವಲ್ಪ. ಓಕೆ, ಐ ಹೋಪ್ ನಿಮಗೆಲ್ಲ ಪಾಯಿಂಟ್ಸ್ ಅರ್ಥ ಆಗ್ತಾ ಇದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಓಕೆ, ಇನ್ನು ನೆಕ್ಸ್ಟ್ ವಿಚಾರ ಹೋದ್ರೆ ಭಾರತದ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಈಗ ನೋಡ್ರಿ, ಇಂಡಿಯಾ, ನಮ್ಮ ಭಾರತ, ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈಗ ನಮ್ಮ ಭಾರತದ ವಿಚಾರವನ್ನು ನೋಡೋದಾಯಿತು ಅಂತಂದರೆ, ಓಕೆ,
ನಮ್ಮ ಇಂಡಿಯಾದ ಪರಿಸ್ಥಿತಿ. ಓಕೆ, ನಾವೇನು ಮಾಡ್ತಿದ್ವಿ, 10 ಲಕ್ಷ ಕೋಟಿ ರೂಪಾಯಿದಷ್ಟು 10 ಲಕ್ಷ ಕೋಟಿ ರೂಪಾಯಿದಷ್ಟು ಏನು ಮಾಡ್ತೀವಿ, ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತೀವಿ, ಇಂಪೋರ್ಟ್ ಆಮದು ಆಮದು ಮಾಡ್ಕೋತೀವಿ. ಓಕೆ, ಇಲ್ಲಿ ಬರೀ ನಾವು ಆಮದು ಮಾಡ್ಕೊಳ್ಳೋದಷ್ಟಲ್ಲ, ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ, ಭಾರತದ ವಿಚಾರವನ್ನು ಹೇಳ್ತಾ ಇದ್ದೀನಿ ಈಗ. 10 ಲಕ್ಷ ಕೋಟಿ ದೊಟ್ಟ ನಾವು ಏನು ಮಾಡ್ಕೋತೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಓಕೆ, ಅಷ್ಟು ಇಂಪೋರ್ಟ್ ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ರಿಲಯನ್ಸ್ ಕಂಪನಿ ಏನಿದನೋ, ಆ ರಿಲಯನ್ಸ್ ಕಂಪನಿ ಇಡೀ ಜಗತ್ತಿನಲ್ಲಿ ಒಂದು ಲಾರ್ಜೆಸ್ಟ್ ರಿಫೈನರಿಯನ್ನು ಹೊಂದಿದೆ. ಲಾರ್ಜೆಸ್ಟ್ ರಿಫೈನರಿ, ರಿಫೈನರಿ, ಓಕೆ, ಲಾರ್ಜೆಸ್ಟ್ ರಿಫೈನರಿ ಹೊಂದಿದೆ. ನಾವು ಕ್ರೂಡ್ ಆಯಿಲ್ ಏನು ಇಂಪೋರ್ಟ್ ಮಾಡ್ಕೋತೀವೋ, ಈ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡಿಕೊಂಡು ಅದನ್ನು ಕಚ್ಚಾ ತೈಲವನ್ನು ಪಕ್ಕಾ ತೈಲವನ್ನು ಬದಲಾಯಿಸಿ ಮತ್ತೆ ಇದನ್ನು ಇಂಪೋರ್ಟ್ ಮಾಡ್ಕೊಂತದನ್ನು ಮತ್ತೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ, ಮೊದಲೇನು ಮಾಡ್ತೀವಿ, ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ, ಕಚ್ಚಾ ತೈಲವನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ. ಇಂಪೋರ್ಟ್ ಮಾಡಿಕೊಂಡ ನಂತರ ಅದನ್ನು ನಮ್ಮ ರಿಲಯನ್ಸ್ ಇಂಡಸ್ಟ್ರಿ ಏನು ಮಾಡ್ತದೆ, ರಿಫೈನರಿ ಮಾಡ್ತದೆ, ರಿಫೈನ್ ಮಾಡಿ ಮತ್ತು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಮಾಡ್ತದೆ. ನಾವು ಲಾರ್ಜೆಸ್ಟ್ ಇಂಪೋರ್ಟ್ ಸಹಿತ ಮಾಡ್ಕೋತೀವಿ, ಅದೇ ರೀತಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಸಹಿತ ಮಾಡ್ತೀವಿ. ಲಾರ್ಜೆಸ್ಟ್ ಇಂಪೋರ್ಟ್, ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಸಹಿತ ಆಗುವುದು ನಮ್ಮಲ್ಲೇ. ಓಕೆ, ನಾವೇನು ಮಾಡ್ತೀವಿ, ಇಲ್ಲಿ ಏನು ಆಯಿಲ್ ಬಂದಿತ್ತನೋ ಇದನ್ನು ರಿಫೈನ್ಡ್ ಆಯಿಲ್ ಅಂತ ಕರಿತೀವಿ. ಈ ರಿಫೈನ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ನಾವೇ, ಎಷ್ಟು, 10 ಲಕ್ಷ ಕೋಟಿದಷ್ಟು, ಮತ್ತು ಅದನ್ನು ಎಕ್ಸ್ಪೋರ್ಟ್ ಹೆಚ್ಚಾಗಿ ಮಾಡೋದು ನಾವೇ. ಓಕೆ, ಈ ಲಾಕ್ಡೌನ್ ಇರೋದರಿಂದ, ಈ ಸದ್ಯಕ್ಕೆ ಲಾಕ್ಡೌನ್ ಇರೋದರಿಂದ ನಮ್ಮ ಭಾರತಕ್ಕೆ ಪ್ರತಿನಿತ್ಯ ಆಗತಕ್ಕಂಥ ಲಾಸ್ 45,000 ಕ್ರೋರ್ ಪರ್ ಡೇ, ನೆನಪಿರಲಿ, 45,000 ಕ್ರೋರ್ ಪರ್ ಡೇ. ಅಕಸ್ಮಾತಾಗಿ ನಮಗೆ ಅನಿಸ್ತದೆ ಈಗ, ಏ ಜೀರೋಗೆ ಸಿಗುತ್ತೆ ಪೆಟ್ರೋಲು, ಆರಾಮಾಗಿ ತೊಗೋಬೋದು, ಬಳಸ್ಕೋಬೋದು, ಹಂಗೆ ಮಾಡ್ಬೋದು, ಹಿಂಗೆ ಮಾಡೋದು, ಬಟ್ ಅದಲ್ಲ, ಅದೆಲ್ಲ ಆ ರೀತಿ ಆಗೋದಿಲ್ಲ. ಯಾಕಂದರೆ ಈ ರೀತಿಯೆಲ್ಲ ಕಾನ್ಸಿಕ್ವೆನ್ಸ್ ಇದೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಜೀರೋಕ್ಕಿಂತನೂ ಕಡಿಮೆ ಆಗಿದೆ ಡಾಲರ್ ಅಂತಂದರೆ ನಮಗೆ ಪೆಟ್ರೋಲ್ ಫ್ರೀಯಾಗಿ ಸಿಗುತ್ತೆ ಅಂತಲ್ಲ, ಪೆಟ್ರೋಲ್ ನಮಗೆ ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಸಿಗುವುದಿಲ್ಲ. ಓಕೆ, ತಲೆಯನ್ನು ತೆಗೆದು ಬಿಟ್ಟಿದ್ದೀನಿ, ಎಷ್ಟೋ ಜನ ಕೊಂಡ್ಬಿಡ್ತಾರೆ ಫ್ರೀಯಾಗಿ ಸಿಗುತ್ತೆ ಅಂತೇಳಿ, ಫ್ರೀಯಾಗಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಫ್ರೀಯಾಗಿ ಸಿಗಲ್ಲ, ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಫ್ರೀಯಾಗಿ ಸಿಗೋಕ್ಕೆ ಯಾಕೆ ಸಿಗಲ್ಲ ಅಂತ ಹೇಳಿ ನೋಡೋದಾಯಿತು ಅಂತಂದರೆ, ನಾವೀಗೇನು ಮಾಡ್ತೀವಿ, ಕ್ರೂಡ್ ಆಯಿಲನ್ನು ತರ್ತೀವಿ ಅಂತಕೊಳ್ಳ್ರಿ, ಇಂಪೋರ್ಟ್ ಮಾಡ್ಕೋತೀವಿ ಅಂತ ಅಂದ್ಕೊಳ್ಳೋಣ. ಇಂಪೋರ್ಟ್ ಮಾಡಿಕೊಂಡಾಗ ಒಂದು ಲೀಟ್ರ್ ಕ್ರೂಡ್ ಆಯಿಲ್ ಏನಿದನೋ ಇದನ್ನು ರಿಫೈನ್ ಮಾಡೋಕ್ಕೆ ಮಿನಿಮಮ್ ಏನಿಲ್ಲ ಅಂದರು. ಓಕೆ, ಈ 1 ಲೀಟ್ರ್ ತರ್ತೀವಿ ಅಂದರೆ ಇದಕ್ಕೊಂದು 3 ರೂಪೀಸ್ ಅಂದ್ಕೊಳ್ರಿ, 3 ರೂಪಾಯಿ ಅಂದ್ಕೊಳ್ರಿ. ಇದನ್ನು ನಾವು ರಿಫೈನ್ ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ರೂಪಾಯಿ ಬೇಕು ಅಂತಂದರೆ ಅಲ್ಲಿ ನಮಗೆ 16 ರೂಪಾಯಿ ಆಗ್ತದೆ ಖರ್ಚು, 16 ರೂಪೀಸ್. ಓಕೆ, ಇಷ್ಟು ಖರ್ಚಾಗ್ತದೆ. ಇಲ್ಲಿ ರಿಫೈನ್ಡ್ ಕಾಸ್ಟ್ ಇಷ್ಟಾಯಿತು. ಓಕೆ, ರಿಫೈನ್ಡ್ ಕಾಸ್ಟ್ ಇದು 3 ರೂಪಾಯಿ ತಂದಿದ್ವಿ ನಾವು, 3 RS, ರಿಫೈನ್ಡ್ಗೆ 16 ರೂಪಾಯಿ, ಅಂದರೆ ಟೋಟಲ್ 16 + 3 19 ರೂಪಾಯಿ ಆಯಿತು. ಓಕೆ, ಎಷ್ಟಾಯಿತು, 19 ರೂಪಾಯಿ ಆಯಿತು. ಈ 19 ರೂಪಾಯಿಗೆ ಮಾತಿನ ಮಾಡೋಕ್ಕೂ ಸೆಂಟ್ರಲ್ ಟ್ಯಾಕ್ಸ್ ಕಟ್ತದೆ, ಸೆಂಟ್ರಲ್ ಟ್ಯಾಕ್ಸ್ ಆಗ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕೂಡ ತುಂಬಬೇಕು, ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಕೂಡ ಆಗ್ತದೆ, ಸ್ಟೇಟ್ ಗೌರ್ಮೆಂಟ್. ಇದನ್ನು ಮುಖ್ಯವಾಗಿ ತಿಳ್ಕೊಡ್ರಿ, ಈ ಫ್ರೀಯಾಗಿ ಸಿಗ್ತದೆ ಅಂತಂದರೆ ಎಲ್ಲವೂ ಕೂಡ ಫ್ರೀಯಾಗಿ ಸಿಗುವುದಿಲ್ಲ. ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಕೊಡ್ರಿ, ಎಲ್ಲವೂ ಕೂಡ ಫ್ರೀಯಾಗಿ ಸಿಗುವುದಿಲ್ಲ. ಜಸ್ಟ್ ಇದು ಕಂಪ್ಯಾರಿಸನ್ ಕೊಟ್ಟೆ ನಾನು, 3 ಲೀಟ್ರ್ ನಾವು ಏನು ತರ್ತೀರಿ, ಕ್ರೂಡ್ ಆಯಿಲ್ ತರ್ತೀರಿ, ಅದನ್ನು ರಿಫೈನ್ಡ್ ಮಾಡೋಕ್ಕೆ ಖರ್ಚಾಗ್ತದೆ ಅಂತ ಅಂದ್ಕೊಡ್ರಿ, ಅದೇ 19 ರೂಪಾಯಿ ಆಯಿತು. ಇದಕ್ಕೆ ಪ್ಲಸ್ ಸೆಂಟ್ರಲ್ ಟ್ಯಾಕ್ಸ್ ಪ್ಲಸ್ ಸ್ಟೇಟ್ ಟ್ಯಾಕ್ಸ್ ಅಂದರೆ ಇದಿನ್ನೂ ಈಗ ಜೀರೋ ಇದೆ ಅಂತಂದರೆ, $0 ಇದೆ ಅಂತಂದರೆ ಅದು ನಮಗೆ ಸಿಗುವುದು 40 ರೂಪಾಯಿ ಇಲ್ಲ 50 ರೂಪಾಯಿ ಆದರೂ ನಾವು ಕಟ್ಟಲೇಬೇಕು ರೂಪಾಯಿಗಳನ್ನ, ತಿಳಿತಾ? ಓಕೆ, ಈಗ ಅದು 0 ರೂಪಾಯಿಗೆ ಬಂದಿದೆ ಅಂದರೆ ಎಲ್ಲರಿಗೂ 0 ಅಂದರೆ 0 ಸಿಗ್ತದೆ ಅಂತಿಲ್ಲ. ನೀವು ಫ್ರೀಯಾಗಿ ಪೆಟ್ರೋಲ್ ಪಂಪ್ನಲ್ಲಿ ಹೋಗಿ ಪೆಟ್ರೋಲ್ ಹಾಕುತ್ತೀರಿ ಅಂತೇಳಿ ಅರ್ಥ ಅಲ್ಲ. ಅದು ಕ್ರೂಡ್ ಆಯಿಲ್ ತರಬೇಕು, ರಿಫೈನ್ ಮಾಡಬೇಕು, ಅದಕ್ಕೆ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಟ್ಯಾಕ್ಸ್ ಆಗ್ತದೆ. ಆ ಟ್ಯಾಕ್ಸನ್ನು ಹಾಕಿದ ಮೇಲೆ ಕ್ಲಿಯರ್ ಆದಮೇಲೆ ಮಾತ್ರ ನಮಗೆ ಸಿಗ್ತದೆ. ಮಿನಿಮಮ್ ಎಷ್ಟೇ ಕಡಿಮೆ ಆದರೂ ನಮ್ಮ ಭಾರತದಲ್ಲಿ 40 ರೂಪಾಯಿ ಅಥವಾ 50 ರೂಪಾಯಿ ಪರ್ ಲೀಟ್ರ್ ಆಯಿಲ್ ಮಾರ್ತದೆ. ಐ ಹೋಪ್ ಈ ಪಾಯಿಂಟ್ ನಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂಥೇಳಿ ಈ ಸಮಯದಲ್ಲಿ
ನಾನು ಭಾವಿಸ್ತೀನಿ. ಓಕೆ, ಈ ನೆಕ್ಸ್ಟ್ ಪಾಯಿಂಟ್ ನೋಡೋದಂದರೆ ಇಫೆಕ್ಟ್ಸ್ ಏನಾಗ್ತಾಯಿದೆ ಭಾರತದ ಮೇಲೆ, ಭಾರತದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು ಅನ್ನೋದನ್ನು ನೋಡೋದಾಯ್ತು ಅಂತಂದರೆ, ನಮ್ಮಲ್ಲಿ ಒಂದು ಸಂಸ್ಥೆ ಇದೆ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್. ಓಕೆ, ಇದು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಇದೆ ಅಂತಂದರೆ, ನಮ್ಮಲ್ಲಿ ಬಿಲ್ಡಿಂಗ್ ಬಫರ್ಸ್, ಇದರ ಅರ್ಥ ವೆರಿ ಸಿಂಪಲ್. ಈಗ ಬೇರೆ ಒಂದು ದೇಶಗಳಿಂದ ಆಯಿಲ್ ರಿಫೈನ್ ಆಗಿ ನಮ್ಮ ಭಾರತಕ್ಕೆ ಬರ್ತೈತಿ ಅಂತ ಅಂದ್ಕೊಡ್ರಿ. ಈಗ ಸೌದಿಯಿಂದ ಬರ್ತೈತಿ ಅಂತ ಅಂದ್ಕೊಳ್ಳೋಣ, ಸೌದಿ ಅರೇಬಿಯಾದಿಂದ ಬರ್ಕೊತೈತಿ ನಮ್ಮ ಭಾರತಕ್ಕೆ ಬರ್ತೈತಿ ಅಂತ ಅಂದ್ಕೊಳ್ಳೋಣ. ಈಗ ನಮ್ಮಲ್ಲಿ ಒಂದು 100 ಲೀಟ್ರ್ ಕ್ರೋಡ್ ಆಯಿಲ್ ಹಿಡಿಸುವಷ್ಟು ಜಾಗದೆ ಅಂತ ಅಂದ್ಕೊಳ್ಳೋಣ, ಅವ್ರು ನಮಗೆ 150 ಕಳಿಸ್ತಾರೆ ಅಂತ ಅಂದ್ಕೊಡ್ರಿ. ಇಲ್ಲಿ ನಮ್ಮಲ್ಲಿ 100 ಲೀಟ್ರ್ ಹಿಡ್ಕೊಳಕ್ಕೆ ಅಷ್ಟೇ ಜಾಗದೆ, ಅವ್ರು 150 ಕಳಿಸ್ತಾರೆ, ಇನ್ನೂ 50 ಲೀಟ್ರ್ಗಳನ್ನು ಎಲ್ಲಿ ಇಡ್ತೀರಿ, ಇನ್ನೂ 5 ಲೀಟ್ರ್ ಆಯಿಲನ್ನು ಎಲ್ಲಿ ಇಡ್ತೀರಿ? ಅದಕ್ಕಾಗಿ ಬಫರ್ ಅಂತಂದರೆ, ಈಗ ಏನು ಆಯಿಲ್ ಪ್ರಮಾಣ ಏನು ಬರ್ತದನೋ ಅದಕ್ಕೆ ಹೆಚ್ಚಿಗೆ ಏನಾದರೂ ಜಾಗ ಬೇಕಾಯಿತು ಅಂತಂದರೆ ಅದನ್ನು ಬಿಲ್ಡ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಯಾರು? ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್. ಓಕೆ, ಈಗ ಆಲ್ರೆಡಿ ನಮ್ಮಲ್ಲಿ ಎಲ್ಲೆಲ್ಲಿದೆ ಅಂತಂದರೆ, ವಿಶಾಖಪಟ್ಟಣಂ, ಆಮೇಲೆ ಮಂಗಳೂರು, ಆಮೇಲೆ ಪದ್ದೂರು ಇಷ್ಟಿದೆ. ಇದು ಕೂಡ ಹಾಗಾದರೆ ಇವು ಎಲ್ಲ ಫುಲ್ ಆದರೆ ಎಲ್ಲಿ ನೀವು ರಿಸರ್ವ್ ಮಾಡ್ತೀರಿ? ಇದೊಂದು ಎಫೆಕ್ಟ್ ಪರಿಣಾಮ ಅಂದರೆ ಎಲ್ಲಿ ನಾವು ಈ ರಿಸರ್ವ್ಗಳನ್ನ ಸೃಷ್ಟಿ ಮಾಡಬೇಕು. ಓಕೆ, ಸದ್ಯಕ್ಕೆ ಈಗ ನಮ್ಮಲ್ಲಿ ಭಾರತದಲ್ಲಿ ಇರ್ತಕ್ಕಂಥದ್ದು 5.33 million tons. ಓಕೆ, ಇನ್ನು ರಿಸರ್ವರ್ಗಳನ್ನು ಸೃಷ್ಟಿ ಮಾಡುವುದು ಅಷ್ಟು ಈಸಿಯಾದ ಕೆಲಸ ಅಲ್ಲ, ಅದಕ್ಕೂ ತುಂಬ ಟೈಮ್ ಹಿಡಿತಿದೆ, ದುಡ್ಡು ಬೇಕು, ಈ ರೀತಿಯೆಲ್ಲ ಪರಿಸ್ಥಿತಿ ಇದೆ. ಆಮೇಲೆ ಈ ಹಿಂದೆ ಹೇಳಿದಂತೆ VLCC, ಓಕೆ, ನಾನು ಹಿಂದೆ ಹೇಳಿದ್ದೆ VLCC ಅಂಥೇಳಿ. ಈ VLCC ಅಂತಂದರೆ ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್, ಇದನ್ನು ಮಾಡ್ತೀವಿ ನಾವು, ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್. ಇವುಗಳನ್ನು ತರಲಿಕ್ಕಾಗಲಿ ತಯಾರು ಮಾಡಲಿಕ್ಕಾಗಲಿ ತುಂಬಾ ಖರ್ಚಾಗ್ತದೆ. ಈ ಖರ್ಚನ್ನು ಹೇಗೆ ಭರಿಸುವುದು? ಓಕೆ, ಈ ಖರ್ಚನ್ನು ಹೇಗೆ ಭರಿಸುವುದು? ಈ ರೀತಿಯೆಲ್ಲ ಬಹಳ ಕಷ್ಟದಾಯಕವಾಗಿರ್ತಕ್ಕಂಥ ವಿಚಾರಗಳಿವೆ. ಅದಕ್ಕಾಗಿ ನಾ ಹೇಳ್ತಕ್ಕಂಥ ವಿಚಾರ ಬಹಳ ಕ್ಲಿಯರ್. ಇಲ್ಲಿ ಸದ್ಯಕ್ಕೆ ಈ ಆಯಿಲ್ ಏನಿದೆಯೋ ಇದು ಇದೇ ರೀತಿ ಮುಂದುವರಿತಕ್ಕಂಥದ್ದು. ನನ್ನ ಪ್ರಕಾರ ಮುಂದೆ ಹೋಗ್ತಾ ಈ ಒಂದು ಕೊರೋನಾ ಇಫೆಕ್ಟ್ ಏನಿದನೋ, ಈ ಕೊರೋನಾ ಇಫೆಕ್ಟ್ ಯಾವಾಗ ನಿಲ್ತದನೋ ಅವಾಗ ಮಾತ್ರ ಇದು ಕ್ಲಿಯರ್ ಆಗ್ಬೋದು, ಬಹುಶಃ ಇಲ್ದಿದ್ರೆ ಆಗಲಿಕ್ಕಿಲ್ಲ. ಓಕೆ, ಈ ರೀತಿಯಾದ ಪರಿಸ್ಥಿತಿ ಸದ್ಯಕ್ಕೆ ಇದೆ. ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅಂಥೇಳಿ. ಓಕೆ, ಐ ಹೋಪ್ ಯು ಆರ್ ಆಲ್ ಗಾಟ್ ದ ಪಾಯಿಂಟ್. ಒಂದು ಸಲ ರಿಪೀಟ್ ಮಾಡಿಬಿಡೋಣ ಎಲ್ಲಾನು. ಓಕೆ, ಮೊದಲಿನಿಂದ ಓಕೆ ಏನಾಗಿದೆ, ಆಯಿಲ್ ಪ್ರೈಸ್ ಎಲ್ಲಿ ತನಕ ಬಂದಿದೆ? 0.ತನಕ ಬಂದಿದೆ, ಅಂದರೆ -37 ರುಪೀಸ್ ರೀಚ್ ಆಗಿದೆ. ಓಕೆ, ಇದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಯಾವತ್ತೂ ಕೂಡ ಇತಿಹಾಸದಲ್ಲಿ ಆಗಿರಲಿಲ್ಲ. ಯಾಕಂತಂದರೆ ಒಂದು ರೀತಿಯನ್ನು ನೋಡಿದ್ರೆ ಕೊರೋನಾ ಇಫೆಕ್ಟ್, ಇನ್ನೊಂದು ರನ್ನಿಂಗ್ ಔಟ್ ಆಫ್ ಸ್ಟೋರೇಜ್, ಸ್ಟೋರೇಜೇ ಇಲ್ಲ, ಹೆಂಗೆ ಇಟ್ಕೋಬೇಕು ಎಲ್ಲ ಇಟ್ಕೋಬೇಕು ಅಂತೇಳಿ. ಮತ್ತೀಗೆಲ್ಲ ಕೊರೋನಾ ಇಫೆಕ್ಟ್ದಿಂದ ಸ್ಟೋರೇಜ್ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಎಲ್ಲ ನಿಂತುಬಿಟ್ಟಿವೆ. ಓಕೆ, ಆಮೇಲೆ ಈಗ ಸೌದಿ ಅರೇಬಿಯಾ ಮತ್ತು ರಷ್ಯಾದ ನಡುವಿನ ತಿಕ್ಕಾಟದಿಂದ ಹೆಚ್ಚಿನ ಆಯಿಲ್ ಉತ್ಪಾದನೆಯಾಗಿ ಎಲ್ಲಿಡಬೇಕು ಅಂತ ಹೇಳಿ ಸಂಗ್ರಹಗಾರರು ಸಿಗ್ತಿಲ್ಲ, ಅದಕ್ಕಾಗಿ ಇದರ ರೇಟ್ ಪೂರ್ತಿ ಕುಸಿದುಬಿಟ್ಟಿದೆ. ಓಕೆ, ಇನ್ನು WTI ಕ್ರೂಡ್ ಆಯಿಲ್ ಎಷ್ಟು ಬಂದಿದೀಗ? -6.75 ಪರ್ ಬ್ಯಾರಲ್ ಅಂದರೆ ಎಷ್ಟು ಹೇಳಿದ್ದೀನಿ, 119, ಅಂದರೆ 119 ಲೀಟರ್ ಅಂದರೆ ಒಂದು ಬ್ಯಾರಲ್ ಅಂದರೆ 119 ಲೀಟರ್. ಓಕೆ, ಇನ್ನು WTI ಅಂತಂದರೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್. ಓಕೆ, ಇಲ್ಲಿ ವೆರಿ ಲೈಟ್ ಆಯಿಲ್, ಆಯಿಲ್ ಒಳಗೆ 4 ಇದೆ, ವೆರಿ ಲೈಟ್ ಆಯಿಲ್, ಲೈಟ್ ಆಯಿಲ್, ಮೀಡಿಯಂ ಆಯಿಲ್, ಹೆವಿ ಫ್ಯೂಲ್ ಆಯಿಲ್. ವೆರಿ ಲೈಟ್ ಆಯಿಲ್ ಇದನ್ನು ಜೆಟ್ ಫ್ಯೂಲ್ಗಳಲ್ಲಿ ಬಳಸ್ತೀವಿ, ಬೇಗ ಇವಾಪರೇಟ್ ಆಗ್ತದೆ, ಹೆಚ್ಚಿನ ಹಾನಿ ಏನಿಲ್ಲ. ಇನ್ನು ಲೈಟ್ ಆಯಿಲ್ ಬರ್ತದೆ, ಸ್ವಲ್ಪ ಮಾಡ್ರೇಟ್ ಟಾಕ್ಸಿಕ್ ಇರ್ತದೆ,
ಇದು ಲೆಸ್ ಟೈಮ್ ಒಳಗೆ ಇವಾಪರೇಟ್ ಆಗ್ತದೆ. ಆಮೇಲೆ ಮೀಡಿಯಂ ಆಯಿಲ್, ಇದು ಆ್ಯಕ್ಚುಲಿ ಕ್ರೂಡ್ ಆಯಿಲ್ ಇದೆ. ಮೀಡಿಯಂ ಆಯಿಲ್ ಏನಿದೆನೋ ಇದೇ ಆ್ಯಕ್ಚುಯಲ್ ಕ್ರೂಡ್ ಆಯಿಲ್. ಓಕೆ, ಇನ್ನು ಹೆವಿ ಫ್ಯೂಲ್ ಆಯಿಲ್ ಇದು ಮೋರ್ ಟಾಕ್ಸಿಕ್, ಇದು ಬಹಳ ನಿಧಾನವಾಗಿ ಏನಾಗ್ತದೆ ಇದು ಇವಾಪರೇಟ್ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಈ ಕಚ್ಚಾಲ ತೈಲ ತೆಗೆದು ರಿಫೈನ್ ಮಾಡೋದು ಕಳಿಸೋದು ಈ ರೀತಿ ಎಲ್ಲ ವಿಚಾರಗಳಿವೆ. ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಸದ್ಯಕ್ಕೆ ಡಬ್ಲ್ಯೂ ಟಿ ಎನ್ ಎಲ್ ಇರೋದು ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಏನಿದ್ದೀನೋ ಅಲ್ಲಿ ಹೈಯೆಸ್ಟ್, ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಕ್ರೂಡ್ ಆಯಿಲ್ ಸಿಗ್ತದೆ. ನಾವಿಲ್ಲಿಂದ ತೊಗೊಳ್ತೀವಿ ಅಂದರೆ ಬ್ರೆಂಟ್ದಿಂದ, ಬ್ರೆಂಟ್ ಏರಿಯಾದಿಂದ ನಾವು ಇಂಡಿಯಾಗೆ ಕ್ರೂಡ್ ಆಯಿಲ್ ಅಂತ ತಗೋತೀವಿ. ಒಪೆಕ್ ಬಾಸ್ಕೆಟ್ ಅಂತ ಹೇಳಿದ್ದು ಅದು 7 ದೇಶಗಳಲ್ಲಿ ಏನು ಮಾಡ್ತದೆ ಆಯಿಲನ್ನು ಕ್ರೂಡ್ ಆಯಿಲ್ ತಯಾರು ಮಾಡ್ತದೆ. ಓಕೆ, ಇನ್ನು ಕ್ರೂಡ್ ಆಯಿಲ್ನಲ್ಲಿ ಇಲ್ಲಿ ಒಂದು ಬ್ಯಾರಲ್ನಲ್ಲಿ 119 ಲೀಟರ್ ಆಯಿಲ್ ಇರ್ತದೆ. ಓಕೆ, ಈಗ ಸದ್ಯಕ್ಕೆ ಕೊರೋನಾ ಇಶ್ಯೂ ಆಗಿರೋದ್ರಿಂದ 100 ಮಿಲಿಯನ್ ಬ್ಯಾರಲ್ ಪರ್ ಡೇ ಬಳಸ್ತಕ್ಕಂಥದ್ದು 10 ಮಿಲಿಯನ್ಗೆ ಬಂದಿದೆ. ಓಕೆ, ಯಾಕಂದರೆ ಯಾವುದೂ ಟ್ರಾನ್ಸ್ಪೋರ್ಟ್ ಆನ್ ಇಲ್ಲ. ಮತ್ತಿನ್ನೊಂದು, ಕ್ರೂಡ್ ಆಯಿಲ್ ಸಲುವಾಗಿ ಸೌದಿ ಅರೇಬಿಯಾ ಮತ್ತು ರಷ್ಯಾ ಮಧ್ಯೆ ತಿಕ್ಕಾಟ ಉಂಟಾಗಿ ಹೆಚ್ಚಿನ ಆಯಿಲ್ ಸೃಷ್ಟಿಯಾಗಿರುವುದು, ಸ್ಟೋರೇಜ್ ಇಲ್ಲ, ಅದಕ್ಕಾಗಿ ಅದರ ಪ್ರೈಸ್ ಪೂರ್ತಿ ಡೌನ್ ಆಗಿದೆ. ಅಮೆರಿಕಾ ಫಸ್ಟ್ ಪ್ಲೇಸ್ನಲ್ಲಿದೆ. ಓಕೆ, ಇನ್ನು ಲಾಕ್ಡೌನ್ ಆಗಿರೋದ್ರಿಂದ ಕನ್ಸಂಪ್ಷನ್, ಗ್ಲೋಬಲಿ ಕನ್ಸಂಪ್ಷನ್ ಏನಾಗಿದೆ ಕಡಿಮೆ ಆಗಿದೆ, 30%ಗಿಂತ ಕಡಿಮೆ ಬಂದಿದೆ. ಓಕೆ, ಇನ್ನು ಮೊದಲು ಅದನ್ನು ಸಂಗ್ರಹಣೆ ಮಾಡಿ ಇಟ್ಕೋಬೇಕಾಗ್ತಿತ್ತು, ಬಟ್ ಸಂಗ್ರಹಣೆ ಮಾಡ್ಕೊಳ್ಳೋಕೆ ಈಗ ಜಾಗನೇ ಇಲ್ಲ. ಓಕೆ, ಇನ್ನು 160 ಮಿಲಿಯನ್ ಬ್ಯಾರಲ್ ಟ್ಯಾಂಕರ್ ಇನ್ನೂ ಸಂಗ್ರಹಣೆ ಆಗಿದೆ, ಇದೇ ಸಂಗ್ರಹಣೆ ಆಗಿದೆ, ಇನ್ನು ಉಳಿಕೆದಲ್ಲಿ ಸಂಗ್ರಹಣೆ ಮಾಡಿಡೋದು ನಾವು. ಆದರೆ ಮೊದಲಿನ ವಿಚಾರಗಳು ನೋಡಿದಾಗ 1946ನಲ್ಲಿ $18 ಪರ್ ಬ್ಯಾರಲ್ ಇತ್ತು. 1998 ಒಳಗೆ ಗ್ಲೋಬಲ್ ರೆಸೆಷನ್ ಬಂದಾಗ ಸ್ವಲ್ಪ ಕಡಿಮೆ ಆಗಿತ್ತು. 2008ರಲ್ಲಿ 147 ಹೈಯೆಸ್ಟ್ ಇದು, $147 ಪರ್ ಬ್ಯಾರಲ್ ಆಗಿತ್ತು. 2016ರಲ್ಲಿ $36 ಪರ್ ಬ್ಯಾರಲ್ ಆಗಿತ್ತು. ಆದರೆ ಈಗ 2020ರ ಇಡೀ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ -37, ಅಂದರೆ 0ಕ್ಕಿಂತ ಕಡಿಮೆ ಇದೆ. ಓಕೆ, ರಿಸ್ಟಾರ್ಡ್ ಎನರ್ಜಿ ಹೇಳುವ ಪ್ರಕಾರ 7.2 ಬಿಲಿಯನ್ ಬ್ಯಾರಲ್ ಇದೆ. ಆದರೆ ಇವಳು ಈ 1.0 ಬ್ಯಾರಲ್ ಒಂದಿಂದ ಹಿಡ್ಕೊಂಡು 1.4 ಬಿಲಿಯನ್ ಬ್ಯಾರಲ್ವರೆಗೂ ಸಂಗ್ರಹಣೆ ಇದೆ. ಈ ಉಳಿದ 6 ಬಿಲಿಯನ್ ಬ್ಯಾರಲನ್ನ ಎಲ್ಲಿಡೋದು? ಓಕೆ, ಇನ್ನು ಇದನ್ನು ಸಂಗ್ರಹಣೆ ಮಾಡಿ ಇಟ್ಕೋಬೇಕು ಅಂತಂದರೆ VLCC ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್ ಬೇಕು, ಬಟ್ ಅದನ್ನು ತಗೊಳ್ಳೋದು ಈಗಿನ ಸದ್ಯದ ಮಟ್ಟಿಗೆ ಆಗಲಾರದಂಥ ವಿಷಯ. ಓಕೆ, ಇನ್ನು ಭಾರತದ ವಿಚಾರಕ್ಕೆ ಬಂತು ಅಂತಂದರೆ ನಮ್ಮಲ್ಲಿ 10 ಲಕ್ಷ ಕೋಟಿ ರೂಪಾಯಿದಷ್ಟು ಪ್ರತಿ ವರ್ಷ ಏನು ಮಾಡ್ಕೋತೀವೋ ಆಮದು ಮಾಡ್ಕೋತೀವಿ. ಏನನ್ನ? ಕ್ರೂಡ್ ಆಯಿಲನ್ನು ಆಮದು ಮಾಡಿಕೊಂಡು ನಮ್ಮಲ್ಲಿರ್ತಕ್ಕಂಥ ರಿಲಯನ್ಸ್ ಇಂಡಸ್ಟ್ರೀಸ್ ಅದನ್ನು ರಿಫೈನ್ ಮಾಡಿ ಬೇರೆ ದೇಶಕ್ಕೆ ಮತ್ತೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಬರೀ ನಾವಟ್ಟಿಗೆ ಯೂಸ್ ಮಾಡೋಂಗಿಲ್ಲ, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲಾಗ್ತದೆ. ಓಕೆ, ಈ ರೀತಿ ಲಾರ್ಜೆಸ್ಟ್ ಇಂಪೋರ್ಟು ನಾವೇ, ಲಾರ್ಜೆಸ್ಟ್ ಎಕ್ಸ್ಪೋರ್ಟು ನಾವೇ. ಓಕೆ, ಈಗ ನಮ್ಮಲ್ಲಿ ಸದ್ಯಕ್ಕೆ ಇದರಿಂದ ಲಾಕ್ಡೌನ್ ಇರೋದ್ರಿಂದ ಪರ್ ಡೇ 45,000 ಕೋಟಿ ಲಾಸ್ ಆಗ್ತದೆ. ಪರ್ ಡೇ 45,000 ಕೋಟಿ. ಹಂಗಂತೇಳಿ ಈಗ ಎಲ್ಲ 0 ಆಗಿದೆ ಅಂಥೇಳಿ ನಮಗೆ 0 ಅಂದರೆ 0ಗೆ ಏನು ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ. ಯಾಕೆ ಅಂತಂದರೆ ನಾವು ತಂದು ರಿಫೈನ್ ಮಾಡಿ ಅದನ್ನು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಅಂತಂದರೆ ಮಿನಿಮಮ್ 45-50 ರೂಪಾಯಿ ಖರ್ಚು ಆಗೋದೆ. ಓಕೆ, ಸದ್ಯಕ್ಕೆ ಎಫೆಕ್ಟ್ ಬಂತು ಅಂತಂದರೆ ನಮ್ಮಲ್ಲಿ ಏನು ಮಾಡಬೇಕು, ಸ್ಟೋರೇಜ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಬೇಕು. VLCC ತರೋಕ್ಕೆ ಸದ್ಯದ ಮಟ್ಟಿಗೆ ಆಗಲಾರದಂಥ ವಿಚಾರ. ವೆರಿ ಲಾರ್ಜ್ ಕ್ರೂಡ್ ಆಯಿಲ್ ಕ್ಯಾರಿಯರ್ಸ್ ನಮ್ಮಲ್ಲಿ ತಯಾರು ಮಾಡುವುದು ಸದ್ಯದ ಮಟ್ಟಿಗೆ ಕಷ್ಟದ ವಿಚಾರ. ರಿಸರ್ವೇರ್ಗಳನ್ನು ಸೃಷ್ಟಿ ಮಾಡೋದು ಕಷ್ಟದ ವಿಚಾರ. ಅದಕ್ಕಾಗಿ ಇದು ನಮ್ಮ ದೇಶದ ಮೇಲೆ ಇಫೆಕ್ಟನ್ನು ಬೀರ್ತದೆ. ಆದರೆ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಅಂತಕ್ಕಂಥದ್ದು ಬಫರ್ಗಳನ್ನ ಬಿಲ್ಡ್ ಮಾಡಬೇಕು, ಅಂದರೆ ಬೇರೆ ದೇಶದಿಂದ ಬರ್ತಕ್ಕಂಥ ಏನು ಆಯಿಲನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋಕ್ಕೆ ಬಫರ್ ಮಾಡಬೇಕು. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಈಗ ಆಲ್ರೆಡಿ ವಿಶಾಖಪಟ್ಟಣ, ಮಂಗಳೂರು, ಬದ್ದೂರಿನಲ್ಲಿ ಏನಿದೆ ಈ ಒಂದು ಬಫರ್ಗಳಿವೆ. ಓಕೆ, ಐ ಹೋಪ್ ನಿಮಗೆ ಈ ಸೆಷನ್ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಅನ್ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಚಾರ ಗೊತ್ತಾಗಲಿ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ದಿಸ್ ಇಸ್ ಚಿದಾನಂದ್. ಈ ಸೆಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಿಮಗೆಲ್ಲರಿಗೂ ಒಳ್ಳೆದಾಗಲಿ. ಹ್ಯಾವ್ ಅ ಗುಡ್ ಡೇ. ಬಾಯ್.